ನಾಳೆ ಅಜ್ಜಿಯವರ ಊರಲ್ಲಿ ಊರ ಹಬ್ಬ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಭಾಸ್ಕರ್ ಇಲ್ಲಿಂದ ಅಮ್ಮ ಮನೆಗೆ ಹೋಗಿ ಅಲ್ಲಿಂದ ಕಾರಿಂದ ಟ್ರಾವೆಲ್ ಮಾಡೋದು. ನಾನು ಭಾಸ್ಕರ್ ಏಪ್ರಿಲ್ ಫುಲ್ ಹ್ಯಾಪಿ ಏಪ್ರಿಲ್ ಫುಲ್ ನೀನು ಬಿಗ್ ಫುಲ್ ನೋಡಿ ಮದುವೆ ಮದುವೆಗೆ ಹಾಕಿಸ್ಕೊಂಡಿರೋ ಮೆಹಂದಿ ಲಕ್ಷಣ ಕಾಣ್ತಾ ಇದೆ. ಕಾಮಿಡಿ ಮಾಡಬೇಕು ಈ ರೇಂಜ್ಗೆಲ್ಲ ಕಾಮಿಡಿ ಮಾಡಬೇಕು. ಅರ್ಥ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ನಮ್ಮ ಊರಿಂದ. ಸೊ ಊರಿಗೆ ಹೋಗಿ ರೀಚ್ ಆದ್ವಿ. ಸೊ ಊರಲ್ಲಿ ಹಬ್ಬನೇ ಅಂತ ಹೇಳ್ಬೋದು, ನಾವು ಮನೆ ದೇವ್ರನ್ನ ಮಾಡ್ತಿದ್ವಿ. ಸೊ ಅದ್ರದ್ದೊಂದು ಶಾರ್ಟ್ ಕ್ಲಿಪ್ಪಿಂಗ್ಸ್ ಮತ್ತು ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಸೊ ಆಲ್ಮೋಸ್ಟ್ ನಾವು ಹೋಗಿ ರೀಚ್ ಆಗೋ ಅಷ್ಟರಲ್ಲಿ ಒಂದು 4-5 ಗಂಟೆ ಆಗಿದ್ದು ನೋಡ್ಬೋದು. ಸುತ್ತಮುತ್ತ ಬರೀ ಗ್ರೀನ್ಸ್, ಬಟ್ ಥ್ಯಾಂಕ್ ಗಾಡ್ ಬಿಸಿಲಿರಲಿಲ್ಲ, ಅವತ್ತು ಮಳೆ ಕೂಡ ಅಲ್ಲಿ ಬಂದಿತ್ತು. ಸೊ ಫಸ್ಟ್ ಟೈಮ್ ಭಾಸ್ಕರ್ ಕೂಡ ನಮ್ಮ ಮನೆಗೆ ಬಂದಿತ್ತು ಅಂತ ಹೇಳಿದ್ರೆ ನಮ್ಮ ಊರಿಗೆ ಬಂದಿದ್ದು. ಸೊ ನಾವು ಮನೆ ದೇವ್ರು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಗೊತ್ತಲ್ವಾ, ಅದು ನಾನ್ ವೆಜ್ ದೇವರೇನೆ. ಹಾಗೆ ನೋಡ್ಬೋದು ಇಲ್ಲಿ ನಮ್ಮ ದೊಡ್ಡಪ್ಪ ಮೆಕ್ಕೆಗಳನ್ನ ಕರ್ಕೊಂಡು ಹೋಗ್ತಿದ್ದಾರೆ ಮೇಯಿಸ್ಕೊಂಡು ಬರಬೇಕು ಅಂತ ಹೇಳಿ. ಸೊ ಅಲ್ಲಿ ನೋಡಿ ಹಾಯ್ ಅಂದರೆ ಹಾಯ್ ಅಂತಿದ್ರು. ಸೊ ಅದಕ್ಕೂ ಸ್ವಲ್ಪ ಮೇವ್ ಬೇಕಲ್ಲ ಚೆನ್ನಾಗಿ ತಿಂದು ರೆಡಿ ಆಗಬೇಕಂತ. ಸೊ ಸಂಜೆ ಆಯಿತು, ಸಂಜೆ ಗೊತ್ತಲ್ಲ ಅಲ್ಲಿ ಟೈಮೇ ಹೋಗ್ತಿಲ್ಲ ನಮಗಂತೂ. ಸೊ ಏನಾದರೂ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿಬಿಟ್ಟು ಆಚೆ ಹೋಗೋಣ ಅಂತ ಹೇಳಿ ಅಪ್ಪ ಕಾರಲ್ಲಿ ಆಚೆ ಹೊರಡೋಕ್ಕೆ ಶುರು ಮಾಡಿದ್ವಿ. ಸೊ ಅಪ್ಪ ಡ್ರೈವಿಂಗ್ ಮಾಡ್ತಾಯಿದ್ರು, ನಾನು ಮಕ್ಕಳೆಲ್ಲ ಆ ಕಡೆ ಈ ಕಡೆ ನೋಡ್ಕೋತಾ ಬಂದ್ವಿ. ಸೊ ನಾನೇನು ಅಂದ್ಕೊಂಡಿದ್ದೆ ಅಂದರೆ ಫುಲ್ ತಮಿಳ್ನಾಡಲ್ಲಿ ತುಂಬಾ ಬಿಸಿಲಿರುತ್ತೆ ಅಂದ್ಕೊಂಡಿದ್ದೆ. ನಾವು ಹೋಗಿದ್ದು ತಮಿಳ್ನಾಡು, ಸೊ ಸಖತ್ ಬಿಸಿಲಿರುತ್ತೆ ಹೇಗಪ್ಪ ಮಾಡೋದು ಅಂತ. ಬಟ್ ಆದರೆ ನಾವು ಹೋದಾಗ ವೆದರ್ ಚಿಲ್ಡ್ ಆಗಿತ್ತು ಅಂದರೆ ಸ್ವಲ್ಪ ಪರವಾಗಿಲ್ಲ, ಹಬೆ ಹಬ್ಬೇನೆ ಬಿಸಿಲಿಲ್ಲ ಅಂದರೂ ಶೆಕೆ ಶೆಕೆ ಥರ ಅನ್ನಿಸ್ತಿತ್ತು. ಬಟ್ ಆದರೂ ಪರವಾಗಿಲ್ಲ ಮುಂಚೆ ಕಂಪೇರ್ ಮಾಡಿಕೊಂಡ್ರೆ, ಬಿಕಾಸ್ ನಾವು ಹೋಗಿದ್ದ ದಿವಸನೇ ಅಲ್ಲಿ ಜೋರು ಮಳೆ ಬಂದಿತ್ತು. ಸೊ ಪ್ಲೇಸೆಂಟ್ ಫುಲ್ ಆಗಿತ್ತು, ಪೂಜೆಗಳೆಲ್ಲ ಕೂಡ ಚೆನ್ನಾಗಾಯಿತು. ಸೊ ನಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ಸೇರಿ ಒಂದು ಹಬ್ಬನ ಸೆಲೆಬ್ರೇಟ್ ಮಾಡಿಕೊಂಡು ಬಂದ್ವಿ. ಸೊ ನೋಡ್ಬೋದು ಸನ್ಸೆಟ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಅದೊಂಥರ ಹೆಂಗಿತ್ತು ಗೊತ್ತಾ, ಸಫಾರಿಗೆ ಹೋದಂಗಿತ್ತು. ನಾನು ನಮ್ಮಪ್ಪಗೆ ಹೇಳ್ತಾ ಇದ್ದೆ ಅಲ್ಲಿ ಇಲ್ಲಿ ನೋಡಿಕೊಂಡು ಪ್ರಾಣಿ ಪಕ್ಷಿಗಳನ್ನ. ಇಲ್ಲಿ ನೋಡಿ ಮರ ತುಂಬಾ ಫುಲ್ ಬ್ಯಾಟ್ಗಳೇ ಮಲಗಿದೆ. ಸೊ ಫುಲ್ ಅದು ಆಲದ ಮರನೋ ಮೋಸ್ಟ್ಲಿ ಹುಣಸೆ ಮರನೋ ಗೊತ್ತಿಲ್ಲ, ಬಟ್ ಫುಲ್ ಬ್ಯಾಟ್ಗಳು ಹೆಂಗೆ ಮಲಗಿದೆ ಅಂತಂದರೆ ಒಳ್ಳೆ ಗೊಂಚಲು ಗೊಂಚಲು ಥರ ಕಾಣ್ತಿತ್ತು ನೋಡೋದಕ್ಕೇನೆ. ಅಪ್ಪ ಎಷ್ಟಿದೆ ಅಂತ ಅಂದ್ಕೊಂಡ್ವಿ. ಸೊ ನೋಡ್ಬೋದು ನೀವೇನೆ ಎಷ್ಟು ಕಾಣ್ತಿದೆ ಅಂತ ಹೇಳಿಲ್ಲ. ಯೂಶಲಿ ಸಫಾರಿ ಥರನೇ ಇತ್ತು, ನಾವು ನೋಡ್ಕೋತಾ ಹೋಗ್ತಾರೆ. ನಮ್ಮಪ್ಪ ಸ್ಲೋವಾಗಿ ಕಾರ್ ಡ್ರೈವ್ ಮಾಡ್ತಾಯಿದ್ದು, ಮಕ್ಕಳಿಗೆಲ್ಲ ನಾನದು ಇದು ತೋರಿಸ್ಕೊಂಡು ಬಂದಿದ್ದು ತುಂಬ ಚೆನ್ನಾಗಿತ್ತು. ಏನಾಯ್ತು ಅಂದರೆ ಲೆಫ್ಟ್ ಸೈಡಲ್ಲಿ ನಮಗೆ ಸನ್ಸೆಟ್ ವ್ಯೂ ಕಾಣ್ತಿತ್ತು. ಸೊ ಗಾಡೀಲಿ ಹೋಗ್ತಾ ಹೋಗ್ತಾ ಸನ್ಸೆಟ್ ಏನಾಯಿತು ಅಂದರೆ ಟುವರ್ಡ್ಸ್ ಫ್ರಂಟ್ ಬರೋಕ್ಕೆ ಶುರು ಆಯಿತು, ಮುಂದೆ ಮತ್ತೆ ರೈಟಿಗೆ ಬರೋಕ್ಕೆ ಶುರು ಆಯಿತು. ಮಕ್ಕಳವಾಗ ಈ ಕಡೆ ತಾನೇ ಇತ್ತು ಸನ್, ಅದೇ ಈ ಕಡೆ ಬಂತು ಅಂದರೆ ನಮ್ಮಪ್ಪ ಅವಾಗ ಕಾಮಿಡಿ ಮಾಡ್ತಾ ಇದ್ದಿದ್ದು. ನಾನೇ ಫೋನ್ ಮಾಡಿ ಸನ್ಗೆ ಹೇಳಿದೆ ಸ್ವಲ್ಪ ಮಕ್ಕಳಿಗೆ ರೈಟ್ ಸೈಡ್ ಬಂದು ವ್ಯೂ ಕೊಡು ಅಂತ, ಅದಕ್ಕೆ ನೋಡಿ ರೈಟಿಗೆ ಬಂದಿದೆ ಅಂತ. ಹಾಗೆ ಮಕ್ಕಳ ಜೊತೆ ತಮಾಷೆಗೆ ಮಾತಾಡಿಕೊಂಡು ಬಂದ್ವಿ. ಯೂಶಲಿ ಗೊತ್ತಲ್ಲ ಮಕ್ಕಳ ಜೊತೆ ಮಾತಾಡ್ತಿದ್ರೆ ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಿರ. ಸೊ ಅಲ್ಲಿಂದ ಬಂದಮೇಲೆ ಸ್ನ್ಯಾಕ್ಸ್ನ ತಿಂತಾ ಇದ್ದೀವಿ ಇಲ್ಲಿ. ಸೊ ಸ್ನ್ಯಾಕ್ಸ್ ಅಂದರೆ ಅಲ್ಲಿ ಏನು ಹೇಳಿ, ಈ ಗೋಬಿ ಮಂಚೂರಿ, ಮಸಾಲೆ ಪುರಿ ಅಂಥದ್ದೆಲ್ಲ ಅಲ್ಲಿ ಸಿಗೋದು ಕಂಪ್ಲೀಟ್ಲಿ ಏನಂತಾರೆ ಇಮ್ಯಾಜಿನೇಷನ್ಸ್. ಸೊ ಚೇಪೆಕಾಯಿ, ಮಾವಿನಕಾಯಿ ಅಂತವೇ ಇಲ್ಲಿ ಚೆನ್ನಾಗಿ ತಿನ್ನೋದು. ಸ್ನ್ಯಾಕ್ಸು ಒಳ್ಳೆ ಹೆಲ್ದಿ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಸೊ ಹಾಗೆ ನಾನು ನಿಮಗೆ ಮರದಲ್ಲಿ ಬ್ಯಾಟ್ನ ತೋರಿಸಿದ್ದೆ ಅನಿಸುತ್ತೆ. ಸೊ ಇವಾಗ ನೋಡಿ ಎಲ್ಲ ಕೂಡ ಅಂದರೆ ಅದಕ್ಕೆ ರಾತ್ರಿ ಹೊತ್ತು ಕಣ್ಣು ಕಾಣುತ್ತೆ, ಬೆಳಗ್ಗೆ ಹೊತ್ತು ಕಣ್ಣು ಕಾಣಲ್ಲ ಅಂತ ಹೇಳ್ತಾರೆ. ಸೊ ರಾತ್ರಿ ಎಲ್ಲ ಕೂಡ ಆಚೆ ಹೋಗುತ್ತೆ, ಬೆಳಗ್ಗೆ ಎಲ್ಲ ಕೂಡ ಮಲಗುತ್ತೆ. ಸೊ ಅಲ್ಲಿಂದ ನೋಡ್ಬೋದು ಎಲ್ಲ ಕೂಡ ಆಚೆ ಬರ್ತಿದೆ. ಸೊ ಎಲ್ಲ ಟಪಾಂಗುಚ್ಚಿ, ಡ್ಯಾನ್ಸು, ಸ್ಟೆಪ್ಪು ಎಲ್ಲ ಹಾಕ್ಕೊಂಡು ಮಜಾ ಮಾಡಿದ್ವಿ. ಸೊ ಡ್ಯಾನ್ಸ್ ವೀಡಿಯೋ ಆ್ಯಡ್ ಮಾಡೋಣ ಅಂತ ಹೇಳಿದ್ರೆ, ಸೊ ಎಲ್ಲ ಕ್ಲಿಪ್ಪಿಂಗ್ಸ್ ನಮ್ಮ ಅಣ್ಣ ಫೋನಲ್ಲಿತ್ತು, ಬಟ್ ಅದು ನನಗೆ ಶೇರ್ ಆಗೋಕ್ಕಾಗಲಿಲ್ಲ. ಸೊ ಹೀಗೆ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ರಾತ್ರಿ ಊಟ ಎಲ್ಲರೂ ಕೂಡ ತಿಂದು ಟೆರೆಸ್ ಮೇಲೆ ಹೋಗಿ ಮಲಗಿದ್ದೀವಿ. ನೋಡ್ಬೋದು ಟೆರೆಸಲ್ಲಿ ಏನಂತಾರೆ ಚಂದ್ರನ ಸ್ಟಾರ್ಸ್ನ ನೋಡ್ಕೊಳ್ತಾ ಮಲಗಿದ್ದೀವಿ, ತುಂಬ ಚೆನ್ನಾಗಿತ್ತು. ಹಾಗೆ ಅಲ್ಲಿ ಮಿಂಚುಳ ಅಂತಾರೆ ಅಲ್ವಾ, ಸೊ ಅದರಲ್ಲಿ ಲೈಟ್ ಬರುತ್ತೆ, ಆ ಥರ ಹುಳುಗಳೆಲ್ಲ ಇತ್ತು. ನಮಗೊಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು, ಒಂಥರ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್. ಹಳ್ಳಿ ಜೀವನ ನಿಜಕ್ಕೂ ಚೆಂದ. ಸೊ ಹಳ್ಳಿಲಿರೋರಿಗೆ ಸಿಟಿಗೆ ಬಂದು ಬದುಕಬೇಕು ಅಂತ ಅನಿಸ್ತಾ ಇರುತ್ತೆ, ಬಟ್ ಸಿಟಿಲಿರೋರಿಗೆ ಹಳ್ಳಿಲಿ ಇರಬೇಕು ಅಂತ ಅನಿಸ್ತಾ ಇರುತ್ತೆ. ಅದೇ ಆ್ಯಕ್ಚುಲಿ ಮನುಷ್ಯನ ಒಂದು ಮೆಂಟ್ಯಾಲಿಟಿ. ಸೊ ಏನಿರುತ್ತೋ ಅದನ್ನು ಎಂಜಾಯ್ ಮಾಡಲ್ಲ, ಅದು ಬಿಟ್ಟು ಬೇರೆದನ್ನೆಲ್ಲ ನಾವು ಎಂಜಾಯ್ ಮಾಡ್ತೀವಿ. ಅದರಲ್ಲೊಂದು ಏನೋ ಇದೆ, ಇರುವುದನ್ನೆಲ್ಲ ಬಿಟ್ಟು ಇರದ ಕಡೆಗೆ ತಿಡಿಯುವುದು ಮನ ಅಂತಾರಲ್ಲ ಆ ಥರ. ಸೊ ಬೆಳಿಗ್ಗೆ ಆಯಿತು, ಬಿಸಿ ಬಿಸಿ ನೀರು ಕಾಯಿಸ್ತಾ ಇದ್ದೀವಿ ಇಲ್ಲಿ. ಬಂದು ಕಡ್ಡಿಯಲ್ಲಿ ತಿಕ್ಕಬೇಕು, ಬ್ರಷಲ್ಲಿ ತಿಕ್ಕಬಾರ್ದು. ಓ ರೆಡಿ ರೆಡಿ ಬೇಬಿ ಬೇಬಿ ರೆಡಿ. ಸೊ
ಬೆಳಗಾಯಿತು ಎಲ್ಲ ಕೂಡ ರೆಡಿ ಆಗಿದ್ದೀವಿ ನೋಡ್ಬೋದು ನಾನು ನಮ್ಮ ಅಕ್ಕ ಇಬ್ಬರು ಕೂಡ ಸೀರೆ ಹಾಕ್ಕೊಂಡು ರೆಡಿ ಆಗಿದ್ದೀವಿ ಸೊ ದೇವಸ್ಥಾನದ ಹತ್ರ ಬಂದ್ವಿ ದೇವಸ್ಥಾನದೊಳಗೆ ಹೇಗಂದರೆ ಕಾಡೊಳಗೆಲ್ಲ ಹೋಗಿ ದೇವಸ್ಥಾನಕ್ಕೆ ರೀಚ್ ಆಗಬೇಕು ಸೊ ಎಲ್ಲರೂ ಫ್ಯಾಮಿಲಿಯವರು ಫಸ್ಟ್ ಮುನೇಶ್ವರ ದೇವನ ಮುಗಿದು ಆಮೇಲೆ ಗಂಗಮ್ಮ ದೇವನ ಮುಗ್ಯಕ್ಕೆ ನಾವು ಹೋಗಿದ್ದು ಇಲ್ಲಿ ಉಡಿ ಶಕ್ತಿ ಕೂಡ ಹಾ ಅಂತಿದ್ದಾಳೆ ಸೊ ಅವರಿಬ್ಬರು ಕೂಡ ಲಂಗ ದಾವಣಿ ಹಾಕ್ಕೊಂಡಿದ್ದು ತುಂಬಾ ಚೆನ್ನಾಗಿ ಕಾಣ್ತಿದ್ರು ಸೊ ಫಸ್ಟ್ ಟೈಮ್ ಆಸ್ ನಾನು ನಿಮಗೆ ಹೇಳ್ದಂಗೆ ನನ್ನ ಗಂಡ ನಮ್ಮ ಊರಿಗೆ ಬಂದಿದ್ದಿತ್ತು ಸೊ ನೋಡ್ಬೋದು ಭಾಸ್ಕರ್ ಎಂಟ್ರಿ ಆಯಿತು ಇವಾಗ ಬಂದರು ಸೊ ಅವ್ರಿಗೂ ಈ ಕಡೆ ಇದೆಲ್ಲ ಹೊಸತೆ ಆ್ಯಕ್ಚುಲಿ ಸೊ ಹಾ ಹೇಳ್ತಿದ್ದಾರೆ ನಿಮಗೂ ಎಲ್ಲರಿಗೂ ಸೊ ಬಂದ್ವಿ ನೋಡ್ಬೋದು ಸೊ ಪೂಜೆ ಹೇಗಂತ ಹೇಳಿದ್ರೆ ನಾವೇ ಎಲ್ಲ ತೊಗೊಂಡೋಗ್ಬೇಕು ಇಲ್ಲಿ ಯಾವುದು ಪೂಜಾರಿಗಳಿರಲ್ಲ ಸೊ ನಮ್ಮ ಮನೆ ದೇವರಾಗಿದ್ದು ನಾವೇ ಅದನ್ನೆಲ್ಲ ಶುದ್ಧ ಮಾಡಿ ಅಂದರೆ ನೀಟಾಗಿ ನೀರು ಹಾಕಿ ಅದಕ್ಕೆಲ್ಲ ತೊಳೆದು ಅರ್ಶಿನ ಕುಂಕುಮ ಪಂಚೆ ಎಲ್ಲ ಉಡಿಸಿ ಎಲ್ಲ ಮಾಡಬೇಕು ಸೊ ನೋಡ್ಬೋದು ಅಲ್ಲೇ ನಮ್ಮ ಅತ್ತೆ ಇದ್ದಾರೆ ನಮ್ಮ ದೊಡ್ಡಪ್ಪ ಅವರು ಸೊ ಎಲ್ರಿಗೂ ಗೊತ್ತಿರುತ್ತೆ ಲಾಸ್ಟ್ ವೀಡಿಯೋಸಲ್ಲೆಲ್ಲ ತೋರಿಸಿರ್ತೀನಿ ನಿಮ್ಗವ್ರನ್ನ ಸೊ ಅವರೇ ನಮ್ಮ ರೋಚಪ್ಪ ಇರುತ್ತೆ ಅವ್ರ ಮನೇಲಿ ನಾವು ಸ್ಟೇ ಮಾಡೋದು ಯೂಶಲಿ ಊರಿಗೆ ಹೋದಾಗಲ್ಲನೂ ಕೂಡ ಸೊ ನೋಡ್ತಿರ್ಬೋದು ನೀಟಾಗೆಲ್ಲ ಕೂಡ ತೊಳಿತಾರೆ ಸೊ ನೀರು ತಂದು ಸೊ ತುಂಬ ದೂರನೇ ನಡ್ಕೊಂಡು ಹೋಗಬೇಕು ಅದು ಕಾಲ್ದಾರಿ ಅಂತಾರಲ್ಲ ಆ ಥರ ಗಾಡಿಗಳು ಕೂಡ ತುಂಬ ಒಳಗಡೆ ಬರಲ್ಲ ಅಲ್ಲಿ ಸೊ ನಡ್ಕೊಂಡು ತುಂಬ ನಾವೇ ಹೋಗಿ ಪೂಜೆನ ಸಲ್ಲಿಸ್ಬೇಕು ಹಾಗೆ ನೋಡ್ಬೋದು ನಮ್ಮ ಮಾಮ ಅರ್ಶಿನ ಕುಂಕುಮ ಎಲ್ಲ ಇಡ್ತಾ ಇದ್ದಾರೆ ಸೊ ಅಜ್ಜಿ ಮನೆ ಕಡೆ ಇಲ್ಲಿ ನಡೆದಿದ್ದು ಸೊ ಈ ಕಡೆ ಎಲ್ಲ ನಮ್ಮ ಅಜ್ಜಿ ಮನೆ ಕಡೆಯವ್ರನ್ನ ನೋಡ್ಬೋದು ನೀವು ಅಂದರೆ ಅಮ್ಮಮ್ಮ ಮನೆ ಕಡೆಯವ್ರನ್ನ ಸೊ ನೋಡಿ ಇಲ್ಲಿ ಅಕ್ಷಿ ಎಷ್ಟು ಕ್ಯೂಟ್ ಆಗಿದ್ದಾಳೆ ಸೊ ಟ್ರೆಡಿಷ್ನಲ್ ವೇರ್ ಯಾವಾಗಲೂ ಚೆನ್ನಾಗೇ ಕಾಣುತ್ತೆ ಸೊ ನಮ್ಮ ಅಕ್ಕ ನಮ್ಮಮ್ಮ ಎಲ್ಲರೂ ಇದ್ದಾರೆ ನೋಡಿ ಮಮ್ಮಿನೂ ಕೂಡ ಕ್ಯೂಟಾಗಿ ರೆಡಿ ಆಗಿರ್ತಾರಲ್ವ ಸಿಂಪಲಾಗಿ ಕ್ಯೂಟಾಗಿ ರೆಡಿ ತುಂಬ ಸೆಕೆ ಇರುತ್ತೆ ಅಂತ ಅಂದ್ಕೊಂಡ್ವಿ ತ್ಯಾಂಗೋಡ್ ಅಷ್ಟು ಸೆಕೆ ಏನಿರಲಿಲ್ಲ ಮ್ಯಾನೇಜಬಲ್ ಅಂದರೆ ಮೋಡ ಆಗಿತ್ತು ಬಟ್ ಸ್ಟಿಲ್ ಅಬೆ ಅಂತಾರಲ್ಲ ಆ ಥರ ಆಯಿತು ಸೊ ಮಮ್ಮಿನೂ ನೋಡಿ ಎಷ್ಟು ಕ್ಯೂಟಾಗಿ ರೆಡಿ ಆಗಿದ್ದಾರೆ ಅಲ್ವಾ ಸೊ ಹಾಗೆ ಡ್ಯಾಡಿ ಸೊ ಡ್ಯಾಡಿಗೆ ನಮ್ಮ ದಾರಿನೇ ಗೊತ್ತಿಲ್ಲ ನಾವೆಲ್ಲ ಬಂದುಬಿಟ್ವಿ ಡ್ಯಾಡಿ ಆ್ಯಕ್ಚುಲಿ ಬೇರೆ ಕೆಲಸ ಇದೆ ಅಂತ ಅಲ್ಲೇ ಹೋಗಿದ್ರು ಸೊ ಲಾಸ್ಟಲ್ಲಿ ಫೈನಲಿ ಡ್ಯಾಡಿ ಕೂಡ ಬಂದರು ಆ ಗ್ರೀನರಿ ಮಧ್ಯೆ ನಮ್ಮ ಡ್ಯಾಡಿನ ಮತ್ತು ಭಾಸ್ಕರನ ಶೂಟ್ ಮಾಡಿದ್ದು ತುಂಬ ಚೆನ್ನಾಗಿದೆ ಚೆನ್ನಾಗಿ ಕಾಣ್ತಿತ್ತು ಗೊತ್ತಾ ಬಟ್ ಫೋಟೋಸ್ಗೂ ತುಂಬ ಚೆನ್ನಾಗಿರುತ್ತೆ ಬಟ್ ಅಲ್ಲೆಲ್ಲ ನಿಂತ್ಕೊಳ್ಳೋಕ್ಕೆ ಭಯ ಆಗುತ್ತೆ ಬಿಕಾಸ್ ಸ್ನೇಕ್ಸ್ ಇರುತ್ತೆ ಮತ್ತು ಗೊತ್ತಲ್ವಾ ತುಂಬ ಕಾಲ್ದಾರಿಲಿ ಬೇಗ ಬೇಗ ನಡ್ಕೊಂಡು ಹೋಗ್ಬಿಡ್ಬೇಕು ಅಲ್ಲಲ್ಲಿ ಸ್ಟೇ ಮಾಡೋಕ್ಕಾಗಲ್ಲ ಸೊ ನೋಡಿ ಇವರೇ ನಮ್ಮ ಮಾವ ಇವರೇ ನಮ್ಮ ಮಾವ ಮೋಹನ್ ಮಾಮ ಊರಿಗೆ ಮಾಮ ನಮ್ಮ ಊರಲ್ಲಿ ಮಾಮ ಸೊ ಇಲ್ಲಿ ನೋಡ್ಬೋದು ನಮ್ಮ ದೊಡ್ಡಪ್ಪ ಎಲ್ರಿಗೂ ಕೂಡ ನಾಮಗಳನ್ನ ಇಡ್ತಾ ಇದ್ದಾರೆ ಸೊ ವಿಭೂತಿನ ಇಡ್ತಿದ್ದಾರೆ ಸೊ ವಿಭೂತಿ ಇಟ್ಟಾದ್ಮೇಲೆ ನೋಡಿ ಭಾಸ್ಕರ ಹೇಗೆ ಕಾಣ್ತಿದ್ದಾರೆ ಅಂತ ಸೊ ಚೆನ್ನಾಗಿತ್ತು ಒಂಥರ ಅಲ್ವಾ ಸೊ ನಾನು ಕೂಡ ಆ್ಯಸ್ ಯೂಶ್ವಲ್ ಸಿಂಪಲಾಗಿ ರೆಡಿ ಆಗಿದ್ದೆ ಬಿಕಾಸ್ ಮೇಕಪ್ ಗೀಕಪ್ಪಲ್ಲಿ ಏನೂ ಅಲ್ಲಿ ಎಷ್ಟು ಹಾಕೋಕ್ಕಾಗಲ್ಲ ಸೊ ನ್ಯಾಚುರಲ್ ಸ್ಕಿನ್ನು ಆ್ಯಸ್ ಯೂಶ್ವಲ್ ಕಾಜಲ್ ಐಲೈನರ್ ಒಂದು ಲಿಪ್ಸ್ಟಿಕ್ನ ಹಾಕಿ ನನ್ನ ಲುಕ್ನ ಕಂಪ್ಲೀಟ್ ಮಾಡಿದ್ದೆ ಸೊ ಮಕ್ಕಳು ಮಾತ್ರ ಸಖತ್ ಕ್ಯೂಟಾಗಿ ಕಾಣ್ತಿದ್ರು ಲೆಹೆಂಗಾ ಮೀನ್ ಚೆನ್ನಾಗಿ ಕಾಣ್ತಿತ್ತು ಅವ್ರಿಗೆ ಲಂಗ ದಾವಣಿ ಎಲ್ಲ ಸೊ ಹಾಗೆ ನಮ್ಮ ಬಾವ ಕೂಡ ಬಂದಿದ್ದಾರೆ ಎಲ್ಲರೂ ಬಂದಿದ್ದರು ಇವರು ಬಂದಿಲ್ಲ ಅನ್ನೋದಿಲ್ಲ ಎಲ್ಲರೂ ಕೂಡ ಬಂದಿದ್ರಿ ಚೆನ್ನಾಗಿತ್ತು ಒಂಥರ ಈವೆಂಟಲ್ಲಿ ಹಿಂದೆ ನೋಡೋದಾದರೆ ತಾತ ಅಜ್ಜಿ ಮತ್ತು ಅತ್ತೆಯವರ ಅಮ್ಮ ಅಪ್ಪ ಎಲ್ಲರೂ ಕೂಡ ಬಂದಿದ್ದರು ತೋರಿಸ್ತೀನಿ ಯಾರ್ಯಾರು ಏನೇನು ಅಂತ ನಿಮಗೆ ಪರಿಚಯ ಕೂಡ ಮಾಡಿಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ ಸೊ ಇದೊಂದು ಹೇಳಿಲ್ವ ಒಂದು ಚಿಕ್ಕ ತೋಟದೊಳಗೆ ಒಂದು ದೇವರು ಸೊ ಹಿಂದೆ ಮುಂದೆ ಎಲ್ಲ ನೀವು ನೋಡ್ಬೋದು ಗಿಡಗಳು ತುಂಬಾ ಚೆನ್ನಾಗಿ ಬಿಟ್ಟಿದೆ ಸೊ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ಸೊ ನೋಡಿ ಕಂಪ್ಲೀಟ್ ವಿಡಿಯೋನ ವಾಚ್ ಮಾಡಿ ಸೊ ಮ್ಯೂಸಿಕ್ ಜೊತೆ ಆ್ಯಡ್ ಮಾಡ್ತೀನಿ ಮುಗೀತು ದೇವಸ್ಥಾನದ ಪೂಜೆ ಮುಗಿಸ್ಕೊಂಡು ಹೋಗ್ತಾ ಇದ್ದು ಇದು ಫುಲ್ ಏನಂತಾರೆ ಹಳ್ಳಿ ತರ ವಿ ಹ್ಯಾವ್ ಟು ಗೋ ಅಪ್ಪ ಫಿಟೋ ಮಾಡ್ಬೋದು ವಿಡಿಯೋ ಮಾಡ್ತೀನಿ ಅಪ್ಪ ಸೋ
ನೋಡಿ ಇಲ್ಲಿ ಸೌರೆಕಾಯಿ ಕೀಳಕ್ಕೆ ಹೋಗಿ ಕಿತ್ಬಿಟ್ಟಿದ್ರೆ ನೋಡು ಹಾಗೆ ಕತೆ ಗಾಯುವ ನಾನು ಆಟ ಆಡೋ ಸೌರೆಕಾಯಿ ಸೌರೆಕಾಯಿ ಕಳ್ಳಿ ಸೊ ಹಾಗೆ ಮನೆ ದೇವ್ರು ಆಯಿತು, ಮುನೀಶ್ವರನ ಮುಗ್ದು ಬಂದ್ವಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಗಂಗಮ್ಮ. ಸೊ ನಾವು ಈ ದೇವ್ರಿಗೆ ಆ್ಯಕ್ಚುಲಿ ಹರಕೆ ಹೊತ್ಕೊಂಡಿದ್ದು ಅಜ್ಜಿಯವರು. ಸೊ ಅದಕ್ಕೋಸ್ಕರ ಹರಕೆನ ತೀರ್ಸೋಕ್ಕೆ ಪೂಜೆನ ಇಟ್ಕೊಂಡಿದ್ದು. ಸೊ ನೋಡ್ಬೋದು ಈ ಥರ ನಮ್ಮ ಕಡೆಯಲ್ಲಿ ಗಂಪ ಅಂತ ಹೇಳ್ತೀವಿ, ಅದರೊಳಗೆ ಪೂಜೆ ಸಾಮಾನು ಮತ್ತು ದೇವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ಅದರೊಳಗೆ ಇಟ್ಕೊಂಡು ದೇವಸ್ಥಾನದವರೆಗೂ ನಾವು ನಡ್ಕೊಂಡೇ ಹೋಗ್ತೀವಿ. ಸೊ ಹತ್ರನೇ ಇರುತ್ತೆ ದೇವಸ್ಥಾನ, ಬಟ್ ಆದರೂ ಅದು ಭಾರ ಇರುತ್ತೆ. ಸೊ ಅದರಿಂದಗಡೆ ಈ ಥರ ವರ್ಷೆ ತಟ್ಟೆಗಳನ್ನೆಲ್ಲ ಇಟ್ಕೊಂಡು ಹೋಗ್ತೀವಿ. ಸೊ ನಮ್ಮ ಅವ ಇಲ್ಲಿ ನೋಡಿದ್ರೆ ಹಂಬ್ಲಿನ ತಲೆ ಮೇಲೆ ಇಟ್ಕೊಂಡು ಬರ್ತಿದ್ದಾರೆ. ಆ ದೇವ್ರಿಗೆ ಅಂಬ್ಲಿ ಅಂದರೆ ತುಂಬ ಇಷ್ಟ, ಅಂಬ್ಲಿನ ಎಲ್ರಿಗೂ ಹಂಚಬೇಕು ಪ್ರಸಾದ ರೂಪದಲ್ಲಿ. ಸೊ ಅಂಬ್ಲಿನ ಕೂಡ ಇಲ್ಲಿ ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ಈ ಥರ ತಲೆ ಮೇಲೆ ಇಟ್ಕೊಂಡೇ ನಾವು ತೊಗೊಂಡು ಹೋಗಬೇಕು ಆ ದೇವಸ್ಥಾನಕ್ಕೆ. ಸೊ ದೇವಸ್ಥಾನದ ತನಕ ನಡ್ಕೊಂಡು ಹೋಗಬೇಕಾಗತ್ತೆ. ಸೊ ಅಂಬ್ಲಿ ಜೊತೆ ನಾವು ಈ ಥರ ಪಲ್ಯ ಮಾಡ್ತೀವಿ, ಒಂದು ನುಗ್ಗೆಕಾಯಿ ಸೊಪ್ಪಿನ ಪಲ್ಯ, ಇನ್ನೊಂದು ಬಂದು ಕುಂಬಳಕಾಯಿ ಪಲ್ಯ. ಸೊ ಯಾವುದೇ ಥರ ಪಲ್ಯ ವೆಜ್ ಮಾತ್ರ ಮಾಡ್ಕೊಳ್ಬೇಕು. ಆಮೇಲೆ ನೀವು ಬಲಿ ಕೊಟ್ಟಾದಮೇಲೆ ನಾನ್ ವೆಜ್ನ ಮಾಡ್ಬೋದು. ಸೊ ಪೂಜೆ ಫಸ್ಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಪೂಜೆನ ಸಲ್ಲಿಸಿ ಆಮೇಲೆ ಗಂಗಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಈ ದೇವಸ್ಥಾನ ತುಂಬಾ ಚಿಕ್ಕದು ಬಟ್ ತುಂಬಾ ಪವರ್ಫುಲ್ ದೇವಸ್ಥಾನ ಅಂತಲೇ ಹೇಳ್ಬೋದು. ಹಾಗೆ ಅಲ್ಲಿ ಪೊಂಗಲ್ನ ಕೂಡ ನಾವು ಇಡಬೇಕು. ಸೊ ಒಲೆಯಲ್ಲಿ ನಾವು ಪೊಂಗಲ್ನ ಮಾಡಿ ಪ್ರಸಾದದ ರೂಪದಲ್ಲಿ ತೊಗೊಳ್ಬೇಕಾಗತ್ತೆ. ಸೊ ನೀವಿಲ್ಲಿ ನೋಡ್ತಿರ್ಬೋದು ದೊಡ್ಡವರು ಅದನ್ನು ಪೊಂಗಲ್ ಮಾಡ್ತಾರೆ, ಬಟ್ ಕಾಮಿಡಿ ಏನಾಯ್ತಂದ್ರೆ ನಾವೆಲ್ಲ ಕುತ್ಕೊಂಡು ನೋಡ್ತಿದ್ವಿ. ಸೊ ಮೇಕೆ ಒಂದು ಕತ್ತಿಗೊಂದು ಹಾಕಿದ ಹೂವನ ಒಬ್ಬರು ತಿಂತಾಯಿದ್ರು, ಇದು ಕತ್ತಿಗೆ ಹಾಕಿದ್ದು ಅದು ತಿಂತಾಯಿತ್ತು, ಅದ್ರ ಕತ್ತಿಗೆ ಹಾಕಿದ್ದು ಇದು ತಿಂತಾಯಿತ್ತು. ಸೊ ಅದನ್ನು ಶೂಟ್ ಮಾಡಿದ್ವಿ. ಹಾಗೆ ಟೈಮ್ ಪಾಸ್ ಗೊತ್ತಲ್ಲ ಕುತ್ಕೊಂಡು ಪೂಜೆಗೆಲ್ಲ ರೆಡಿ ಆಗೋವರೆಗೂ ನೋಡಿ ಈ ಹುಡುಗ ಮೂಗನ್ನ ನಾಲ್ಗೆಗೆ ತಾಕಿಸ್ತಾನೆ. ಸೊ ಅದನ್ನು ಶೂಟ್ ಮಾಡಿದ್ವಿ. ನೆಕ್ಸ್ಟು ಪ್ರಸಾದ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಅಲ್ಲಿ ಪೂಜೆ ಆದಮೇಲೆ ದೇವರು ಕೂಡ ಬರುತ್ತೆ, ಒಬ್ಬರ ಮೇಲೆ ಬಂದು ಪೂಜೆ ಇಷ್ಟ ಆಯ್ತಾ ಇಲ್ವಾ ಅಂತ ಅದು ಹೇಳಿ ಹೋಗುತ್ತೆ. ಸೊ ಒಂದು ನಂಬಿಕೆ ಮತ್ತು ತುಂಬ ಪವರ್ಫುಲ್ ಅಂತಲೇ ಹೇಳ್ಬೋದು ಆ ದೇವಸ್ಥಾನ. ಸೊ ನೆಕ್ಸ್ಟು ಇಲ್ಲಿ ಅಂಬ್ಲಿನ ಎಲ್ರಿಗೂ ಕೂಡ ಹಂಚ್ತಾರೆ. ಸೊ ಅಂಬ್ಲಿ ಮತ್ತು ಪಲ್ಯಗಳನ್ನ ಹಂಚ್ತಾರೆ. ಸೊ ಅದನ್ನು ನಂಚ್ಕೊಳ್ಳೋದಕ್ಕಂತ ಹೇಳಿ ಸೊ ಇಲ್ಲಿ ನಾವು ಕೂಡ ಅದನ್ನು ಪ್ರಸಾದದ ಥರ ಸ್ವೀಕರಿಸ್ತೀವಿ. ಸೊ ತುಂಬಾ ಇಷ್ಟ ಆಯಿತು ನನಗೂ ಕೂಡ ಎಲ್ಲನೂ. ಸೊ ನೋಡ್ಬೋದು ಜನ ಎಲ್ಲ ಕೂಡ ಸೇರ್ತಾರೆ. ಹಳ್ಳಿಗಳಂದರೆ ನಿಮಗೆ ಗೊತ್ತಲ್ವ, ಯಾರು ಇವ್ರ ಪೂಜೆಗೆ ನಾವು ಹೋಗಬಾರ್ದು ಆ ಥರ ಈ ಥರ ಅಂತ ಏನೂ ಇಲ್ಲ. ಸೊ ಊರೇ ಸೇರುತ್ತೆ, ಹಬ್ಬನ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿಕೊಡುತ್ತೆ. ಸೊ ಹಾಗೆ ಇವರೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸೇನೆ. ಸೊ ಅಲ್ಲೇ ರೋಡಲ್ಲೇ ಕೂತ್ಕೊಂಡು ಪ್ರಸಾದನ ತೊಗೊಂಡು ತಿನ್ಕೊಂಡು ಬರ್ತೀವಿ. ಸೊ ಇಲ್ಲಿ ನೋಡ್ಬೋದು ಕುಂಬಳಕಾಯಿ ಹಾಗೆ ನುಗ್ಗೆಕಾಯಿ ಸೊಪ್ಪಿನ ಪಲ್ಯನೂ ಕೂಡ ಕೊಟ್ಟಿದ್ದಾರೆ. ಸೊ ಹಾಗೆ ಮನೆಗೆ ಬಂದ್ವಿ. ಮನೆಗೆ ಬರೋ ಅಷ್ಟೊತ್ತಲ್ಲಿ ಊಟ ಕೂಡ ರೆಡಿ ಆಗಿತ್ತು. ಸೊ ಇಲ್ಲ ಮಣ್ಣನೇ ಬಡಿಸ್ತಾ ಇದ್ದಾನೆ. ಸೊ ನಾನ್ ವೆಜ್ ಊಟ ಆ್ಯಸ್ ಯೂಶ್ವಲ್, ಮಟನ್ ಬಿರಿಯಾನಿ, ಪಾಯಸ. ನಮ್ಮ ಅಕ್ಕ ತಿಂತಿದ್ದಾಳೆ ಪಾಯಸ, ನಾನು ಅದನ್ನು ರೇಗಿಸ್ತಿದ್ದೆ ಹೇಗಿದೆ ಪಾಯಸ ಟೇಸ್ಟ್ ಎಲ್ಲ ಚೆನ್ನಾಗಿದೆ ಅಂತ, ಹ್ಞೂ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಿದ್ಲು. ಸೊ ಆಮೇಲೆ ಬಿರಿಯಾನಿ, ಚಿಕನ್ ಗ್ರೇವಿ, ಮಟನ್ ಸಾರು, ಮಟನ್ ಬಿರಿಯಾನಿ, ಹಾಗೆ ಅನ್ನ ರಸಮ್ ಎಲ್ಲ ಕೂಡ ಇತ್ತು. ಸೊ ಇಲ್ಲಿ ಡಿಫ್ರೆಂಟಾಗಿ ಆಂಬೂರ್ ಟೈಪಲ್ಲಿ ಮಾಡಿಸಿದ್ರು ಬಿರಿಯಾನಿನ. ಯೂಶ್ವಲಿ ಗ್ರೀನ್ ಬಿರಿಯಾನಿ ತಿಂದು ತಿಂದು ಬೋರ್ ಆಗಿರುತ್ತಂತ ನಮ್ಮ ಅತ್ತೆ ಹೇಳಿ ಈ ಥರ ರೆಡ್ ಬಿರಿಯಾನಿ ಮಾಡಿಸಿದ್ರು. ಸೊ ಲೈಕ್ ಆಂಬೂರ್ ಬಿರಿಯಾನಿ ಟೇಸ್ಟೇ, ಟೇಸ್ಟಸ್ ಎಲ್ಲ ಚೆನ್ನಾಗಿತ್ತು. ಸೊ ಪೂಜೆ ಎಲ್ಲ ಚೆನ್ನಾಗಾಯಿತು. ಸೊ ಹಾಗೆ ನಾವು ಬೆಂಗಳೂರು ವಾಪಸ್ ಆದ್ವಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.